ಸಿಎಂಗಳಾದ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ನಡುವಿನ ಜಟಾಪಟಿ ಸದ್ಯಕ್ಕೆ ನಿಲ್ಲುವ ಲಕ್ಷಣನೇ ಕಾಣ್ತಾ ಇಲ್ಲ ಇಬ್ಬರ ನಡುವಿನ ವಾಕ್ ಸಮರ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಏಕವಚನ ಬಳಸುವ ಮುನ್ನ ಮಾತಿನಲ್ಲಿ ಹಿಡಿತಾ ಇರಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಉತ್ತರಿಸಿರುವಂತ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರ ಮಾತಿನಿಂದ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನೋದು ಸಾಬೀತಾದಂತಾಗಿದೆ ಅಂತ ಕೊಡ್ತಿದ್ದಾರೆ ಹೆಚ್ಡಿಕೆ ಸಿದ್ದರಾಮಯ್ಯ ಟಾಕ್ ವಾರ್ ಬಿಜೆಪಿಯ ಬಿ ಟೀಮ್ ಎಂದಿದ್ದಕ್ಕೆ ತಿರುಗೇಟು ನಿಮ್ಮ ನಾಲಿಗೆಯ ಮೇಲೆ ಇಡತಾ ಇಡ್ಕಳ್ಳಿ ಅಂತ ಹೇಳಿ ನಾನು ಹೇಳಿದದಕ್ಕೆ ಉತ್ತರ ಕೊಡಕ ಆಗದೇನೆ ಏನೇನೋ ಹೇಳ್ತಾರೆ ಸಮ್ಮಿಶ್ರ ಸರ್ಕಾರ ಪತನದ ನಂತರ ಶುರುವಾಗಿರುವ ಇಬ್ಬರು ಮಾಜಿ ಸಿಎಂ ಗಳ ಟಾಕ್ ವಾರ್ ಕಳೆದ ಒಂದು ವಾರದಿಂದ ಮತ್ತಷ್ಟು ತೀಕ್ಷ್ಣಗೊಂಡಿದೆ ಇವತ್ತು ಕೂಡ ಇಬ್ಬರು ಪರಸ್ಪರ ಮಾತಿನ ಜಟಾಪಟಿ ನಡೆಸಿದರು ಸಿದ್ದರಾಮಯ್ಯ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ನಾವು ಬಿಜೆಪಿಗೆ ವಿಷಯಾಧಾರಿತ ಬೆಂಬಲ ನೀಡಿದ್ದೇವೆ ಹೊರತು ಮೈತ್ರಿಯಾಗಲಿ ವಿಲೀನವಾಗಲಿ ಮಾಡಿಕೊಂಡಿಲ್ಲ ನಮ್ಮ ಕುಟುಂಬ ಬದುಕಿರುವವರೆಗೆ ಜೆಡಿಎಸ್ ಅಸ್ತಿತ್ವದಲ್ಲಿರುತ್ತದೆ ಸಿದ್ದರಾಮಯ್ಯ ಯಾರೋ ಕಟ್ಟಿದ ಪಕ್ಷದಲ್ಲಿ ಹೋಗಿ ಕುಳಿತಿದ್ದಾರೆ ಅವರು ಒಂದು ಪಕ್ಷ ಕಟ್ಟಿ ಗೆದ್ದು ತೋರಿಸಲಿ ಜೆಡಿಎಸ್ ಬಗ್ಗೆ ಮಾತನಾಡುವಾಗ ಎಚ್ಚರವಿರಲಿ ಅಂತ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದರು ಸರಿಯಾದ ರೀತಿ ಎಂಎಲ್ಎಗಳು ನೋಡಿಕೊಳ್ಳದೆ ಈ ಗಿರಾಕಿ ಇವರೇ ತಪ್ಪು ಮಾಡ್ಕೊಂಡ್ರು ಜನ ಶಾಸಕರು ಬೇಸತ್ತರು ಈಗ ಹಲವಾರು ರೀತಿಯಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದಾರೆ ನಾನು ಕಳೆದ ವಾರವೂ ಸಹ ನಿಮ್ಮ ಮುಂದೆ ಹೇಳಿದೆ ಅವರ ದುಪ್ಪಟ್ಟು ನಾನು ಏಕವಚನ ಅವರ ಬಗ್ಗೆನೂ ಪ್ರಯೋಗ ಮಾಡಬಲ್ಲೆ ಅಂತ ಹೇಳಿದ್ದೇನೆ ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು ನಿಮ್ಮ ನಾಲಿಗೆಯ ಮೇಲೆ ಇಡ್ತಾ ಇಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ ಸರ್ಟಿಫಿಕೇಟ್ ಕೂಡ ಜನ ಬೇರೆ ಇದ್ದಾರೆ ನಿಮ್ಮ ಸರ್ಟಿಫಿಕೇಟಿಗೆ ನಾನೇನು ಕಾಯ್ತಾ ಕೂತಿಲ್ಲ ಹೆಚ್ಡಿಕೆ ಆರೋಪಕ್ಕೆ ತಿರುಗೇಟು ನೀಡಿದ ಸಿದ್ದರಾಮಯ್ಯ ನಾನು ಅಪ್ಪಟ ಕಾಂಗ್ರೆಸ್ಸಿಗ ನಾನೇಕೆ ಹೊಸ ಪಕ್ಷ ಕಟ್ಟಲಿ ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ನಾನು ಒಬ್ಬ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೊಸ ಪಕ್ಷ ಕಟ್ಟಲು ಆಗುತ್ತಾ ಅಂದ್ರು ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎನ್ನುವುದು ನಿಜವಾಗಿದೆ ಸಭಾಪತಿ ಕೆಳಗಿಳಿಸಲು ಬಿಜೆಪಿ ಜೊತೆ ಜೆಡಿಎಸ್ ಕೈಜೋಡಿಸಿದೆ ಈ ಮೂಲಕ ದಳಪತಿಗಳು ತಾವು ಸೆಕ್ಯುಲರ್ ಅಲ್ಲ ಅಂತ ಸಾಬೀತುಪಡಿಸಿದ್ದಾರೆ ಅಂತ ಪರಿಷತ್ ವಿಚಾರ ಎಳೆದು ತರುವುದರೊಂದಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದರು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಐ ಆಮ್ ಕಂಫರ್ಟಬಲ್ ಇನ್ ಕಾಂಗ್ರೆಸ್ ಪಾರ್ಟಿ ಅಲ್ವಾ ಅವೆಲ್ಲ ಕಟ್ಟಾಯಿತು ಎ ಪಿ ಜೆ ಡಿ ಕಟ್ಟಾಯಿತು ಹೊಸ ಪಕ್ಷ ಎಲ್ಲ ಇವರು ನಾನು ಹೇಳಿದ್ದಕ್ಕೆ ಉತ್ತರ ಕೊಡೋಕ್ಕಾಗ್ದೇನೆ ಏನೇನೋ ಹೇಳ್ತಾರೆ ಅಲ್ವಾ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಒಂದು ಹೊಸ ಪಕ್ಷ ಕಟ್ಟಲಿ ನಾನು ಕಾಂಗ್ರೆಸ್ಸಿಗ ಕಾಂಗ್ರೆಸ್ನಲ್ಲಿ ನಾನು ಮುಂಚೂಣಿಯಲ್ಲಿ ನಾಯಕರಲ್ಲಿ ಒಬ್ಬ ಮತ್ತು ಐ ಆಮ್ ಕಂಫರ್ಟಬಲ್ ಇನ್ ಕಾಂಗ್ರೆಸ್ ಒಟ್ಟಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನ ವಿಚಾರ ಎರಡು ಪಕ್ಷದ ನಾಯಕರ ಜಟಾಪಟಿಗೆ ಕಾರಣವಾಗಿದೆ ಅದರಲ್ಲೂ ಹೆಚ್ಡಿಕೆ ಸಿದ್ದರಾಮಯ್ಯ ನಡುವೆ ನಡೀತಾ ಇರುವ ವಾಕ್ ಸಮರ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಬಸವರಾಜ್ ಚರಂತಿಮಠ್ ಪೊಲಿಟಿಕಲ್ ಬ್ಯೂರೋ ಪವರ್ ಟೀಮ್.